ಹಲೋ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ ಲಾಕ್ಡೌನ್ ಸಮಯದಲ್ಲಿ? ಮನೆಯಲ್ಲಿ ಕೂತು ಕೂತು ಬೇಜಾರಾಗ್ತಿದೆಯಾ? ಬೇಜಾರಾಗುವಂಥ ಪ್ರಮೇಯನೇ ಇಲ್ಲ, ಏಕೆಂದರೆ ಕಲಿಕೆಗೆ ಬಹಳಷ್ಟಿದೆ, ಕಲಿಯೋದಕ್ಕೆ ಬಹಳಷ್ಟಿದೆ. ನೀವು ಕಲಿತಾನೇ ಇರಬೇಕು. ಅದಕ್ಕಾಗಿ ನೀವು ಶಾಲೆಗೆ ಬರೋ ಅವಶ್ಯಕತೆ ಏನಿಲ್ಲ, ಏಕೆಂದರೆ ಈಗ ಈ ಕೊರೋನಾ ಅಷ್ಟು ಹರಡ್ತಾ ಇದೆ. ಹೀಗಾಗಿ ನೀವು ಮನೆಯಲ್ಲೇ ಕೂತು ಕಲಿಬಹುದು. ಕರೋನಾದಿಂದ ಮುಕ್ತರಾಗಬೇಕಂದ್ರೆ ನೀವು ಮನೆಯಲ್ಲೇ ಇರಬೇಕು, ಸುರಕ್ಷಿತವಾಗಿರಬೇಕು, ಅದೇ ರೀತಿ ಕಲಿತಾನೇ ಇರಬೇಕು. ಕಲಿಯೋಕೆ ಇದೊಂದು ಅವಕಾಶ, ಗೊತ್ತಾ? ಆಮೇಲೆ ಇನ್ನೊಂದು ಮಾತು ಮಕ್ಕಳೇ, ನೀವು ಕಲಿಕೆಯಿಂದ ಶಾಲೆಯಿಂದ ದೂರ ಇದ್ದೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ಕಲಿಯೋದಕ್ಕೆ ನಾನು ಇವತ್ತೊಂದು ವಿಡಿಯೋ ಮಾಡಿದ್ದೀನಿ. ಅದು ಯಾವುದು ಗೊತ್ತಾ? ನಮ್ಮ ಗಣಿತದಲ್ಲಿ ಬರುವಂತಹ 1 to 100 ಅಂಕಿಗಳನ್ನು ನಾವಿವತ್ತು ಕಲಿಯೋಣ. ಬರ್ತೀರಾ ನನ್ನ ಜೊತೆ ಮಕ್ಕಳೇ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129,
ಇಪ್ಪತ್ನಾಲ್ಕು, ಇಪ್ಪತ್ತೈದು, ಇಪ್ಪತ್ತಾರು, ಇಪ್ಪತ್ತೇಳು, ಇಪ್ಪತ್ತೆಂಟು, ಇಪ್ಪತ್ತೊಂಬತ್ತು, ಮೂವತ್ತು, ಮೂವತ್ತೊಂದು, ಮೂವತ್ತೆರಡು, ಮೂವತ್ತ್ಮೂರು, ಮೂವತ್ತ್ನಾಲ್ಕು, ಮೂವತ್ತೈದು, ಮೂವತ್ತಾರು, ಮೂವತ್ತೇಳು, ಮೂವತ್ತೆಂಟು, ಮೂವತ್ತೊಂಬತ್ತು, ನಲವತ್ತು. ನಲವತ್ತೊಂದು, ನಲವತ್ತೆರಡು, ನಲವತ್ತ್ಮೂರು, ನಲವತ್ತ್ನಾಲ್ಕು, ನಲವತ್ತೈದು, ನಲವತ್ತಾರು, ನಲವತ್ತೇಳು, ನಲವತ್ತೆಂಟು, ನಲವತ್ತೊಂಬತ್ತು, ಐವತ್ತು. ಐವತ್ತೊಂದು, ಐವತ್ತೆರಡು, ಐವತ್ತ್ಮೂರು, ಐವತ್ತ್ನಾಲ್ಕು, ಐವತ್ತೈದು, ಐವತ್ತಾರು, ಐವತ್ತೇಳು, ಐವತ್ತೆಂಟು, ಐವತ್ತೊಂಬತ್ತು, ಅರವತ್ತು. ಅರವತ್ತೊಂದು, ಅರವತ್ತೆರಡು, ಅರವತ್ತ್ಮೂರು, ಅರವತ್ತ್ನಾಲ್ಕು, ಅರವತ್ತೈದು, ಅರವತ್ತಾರು, ಅರವತ್ತೇಳು, ಅರವತ್ತೆಂಟು, ಅರವತ್ತೊಂಬತ್ತು, ಎಪ್ಪತ್ತು. ಎಪ್ಪತ್ತೊಂದು, ಎಪ್ಪತ್ತೆರಡು, ಎಪ್ಪತ್ತ್ಮೂರು, ಎಪ್ಪತ್ತ್ನಾಲ್ಕು, ಎಪ್ಪತ್ತೈದು, ಎಪ್ಪತ್ತಾರು, ಎಪ್ಪತ್ತೇಳು, ಎಪ್ಪತ್ತೆಂಟು, ಎಪ್ಪತ್ತೊಂಬತ್ತು, ಎಂಬತ್ತು. ಎಂಬತ್ತೊಂದು, ಎಂಬತ್ತೆರಡು, ಎಂಬತ್ತ್ಮೂರು, ಎಂಬತ್ತ್ನಾಲ್ಕು, ಎಂಬತ್ತೈದು, ಎಂಬತ್ತಾರು, ಎಂಬತ್ತೇಳು, ಎಂಬತ್ತೆಂಟು, ಎಂಬತ್ತೊಂಬತ್ತು, ತೊಂಬತ್ತು. ತೊಂಬತ್ತೊಂದು, ತೊಂಬತ್ತೆರಡು, ತೊಂಬತ್ತ್ಮೂರು, ತೊಂಬತ್ತ್ನಾಲ್ಕು, ತೊಂಬತ್ತೈದು, ತೊಂಬತ್ತಾರು, ತೊಂಬತ್ತೇಳು, ತೊಂಬತ್ತೆಂಟು, ತೊಂಬತ್ತೊಂಬತ್ತು, ಒಂದು ನೂರು. ನೋಡಿ ಮಕ್ಕಳೇ, ಇವೆಲ್ಲ ಒಂದರಿಂದ ನೂರರವರೆಗೆ ಅಂಕಿಗಳು. ನೀವು ಇದನ್ನು ಶಾಲೆಯಲ್ಲಿದ್ದಾಗೂ ಕೂಡ ಕಲಿತಾ ಇದ್ರಿ, ಈಗ ಮನೆಯಲ್ಲಿದ್ದಾಗೂ ಕೂಡ ನನ್ನ ಜೊತೆ ನೀವು ಕೂಡ ಓದಬೇಕು. ಓದಿ ಓದಿ ನಿಮಗೆ ರೂಢಿಯಾಗಬೇಕು, ನಂತರ ಬರೀಬೇಕು. ಬರೆದು ಬರೆದು ಕೂಡ ನೀವು ರೂಢಿಯಾದರೆ ಮಾತ್ರ ಅಂಕಿಗಳ ಸರಿಯಾದ ಪರಿಕಲ್ಪನೆ ನಿಮಗಾಗುತ್ತೆ ಮಕ್ಕಳೇ. ಓಕೆ ಮಕ್ಕಳೇ, ಗೊತ್ತಾಯ್ತಲ್ಲ ನಿಮಗೆ ಈ ಎಲ್ಲ ಒಂದರಿಂದ ನೂರರವರೆಗೆ ಅಂಕಿಗಳನ್ನು ನೀವು ಪ್ರತಿದಿನ ಓದಿ ಬರೆದು ಈ ರೀತಿ ಕಲಿತಾನೆ ಹೋಗಬೇಕು. ನಿಮಗೆ ಲಾಕ್ಡೌನ್ ಬೇಸರ ಅಲ್ಲ, ಇದು ಒಂದು ಸುರಕ್ಷತೆ. ನಿಮಗೆ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ ಮಕ್ಕಳೇ. ಧನ್ಯವಾದಗಳು, ಬಾಯ್.